ನಮಸ್ಕಾರ ಸ್ನೇಹಿತರೆ ದಿಶಿರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮೊಸರು ಸಾಬುದಾಣಿ ಅಥವಾ ಮೊಸರು ಸಾಬಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನೀವು ಅವಲಕ್ಕಿ ಅನ್ನದಿಂದ ಮೊಸರನ್ನು ಮಾಡೇ ಇರ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ರೀತಿ ಸಾಬಕ್ಕಿಯನ್ನು ಉಪಯೋಗಿಸಿ ನಾವು ಮಾಡಬಹುದು ಮಾಡೋ ರೀತಿ ಸ್ವಲ್ಪ ಬೇರೆ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ನಾವು ಲಂಚ್ ಬಾಕ್ಸ್ಗೂ ಕೂಡ ಕಳಿಸ್ಬೌದು ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರು ಸಾಬೂದಾಣಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಾಬಕ್ಕಿನ ತೊಗೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅನ್ನೋ ಹಾಗಿದ್ರೆ ಈ ಜಾಸ್ತಿ ತೊಗೋಬೋದು ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಅರ್ಧ ಕಪ್ಪಷ್ಟೇ ಸಾಬಕಿನ ಉಪಯೋಗಿಸ್ತಾ ಇದ್ದೀನಿ ಇದನ್ನ ನೀರಲ್ಲಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೋಬೇಕು ಇದರಲ್ಲಿ ರೀತಿ ಪೌಡರ್ ಥರ ಇರುತ್ತಲ್ಲ ಆ ಅಂಶವೂ ಹೋಗುತ್ತೆ ಜೊತೆಗೇನಾದರೂ ಕಸ ಇದ್ದರೂ ಕೂಡ ಹೋಗುತ್ತೆ ಅನ್ನೋ ಸಲುವಾಗಿ ಒಂದೆರಡು ಸರಿ ಇದನ್ನ ಕ್ಲೀನಾಗಿ ತೊಳ್ಕೊಳ್ಳಿ ನೆಕ್ಸ್ಟ್ ನಾವು ಇದನ್ನು ನೀರಲ್ಲಿ ನೆನೆಸಿಡಬೇಕಾಗಿರೋದು ಆದರೆ ನೆನೆಸಿಡೋವಾಗ ನೆನಪಿಲ್ಲಿ ಸಾಬಕ್ಕಿ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಜಸ್ಟ್ ಸಾಬಕ್ಕಿ ಮುಳುಗೋ ಅಷ್ಟು ನೀರು ಹಾಕಿದರೆ ಸಾಕಾಗತ್ತೆ ಇದಕ್ಕೆ ಈಗ ನಾವು ಇದನ್ನು ಒಂದು ಎರಡು ಮೂರು ಗಂಟೆಗಳ ಕಾಲ ಹಾಗೆಯೇ ಮುಚ್ಚಿ ಇಡೋಣ ಇದು ಚೆನ್ನಾಗಿ ನೀರಲ್ಲಿ ನೆನ್ಕೊಂಡು ಅರಳ್ಕೊಳ್ಳತ್ತೆ ಸಾಬಕ್ಕಿ ಈಗ ನೀವು ನೋಡ್ಬೋದು ಚೆನ್ನಾಗಿ ರೌಂಡ್ ರೌಂಡಾಗಿ ಬಂದಿದೆ ಇಷ್ಟಾದರೆ ಸಾಕು ನಾನು ಇದನ್ನ ಸುಮಾರು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಈ ರೀತಿ ಸಾಬಕ್ಕಿ ಒಮ್ಮೆ ಚೆನ್ನಾಗಿ ಅರಳಕೊಂಡು ಬಂದ ನಂತರ ನೆಕ್ಸ್ಟ್ ನಾವು ಇದನ್ನು ತುಪ್ಪದಲ್ಲಿ ಹುರಿಬೇಕಾಗಿರೋದು ಸೊ ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇದ ಹಾಗೇನೆ ಇರಲಿ ಈಗ ನಾವು ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಈ ಸಾಬಕ್ಕಿನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಗಟ್ಟಿ ತಳ ಇರೋವಂಥ ಪಾತ್ರೆನೇ ತಗೊಳ್ಳಿ ಇದಕ್ಕೆ ಮೇಯ್ನಾಗಿ ತುಪ್ಪದಲ್ಲೇ ಹುರಿಬೇಕಾಗಿರೋದು ತುಪ್ಪ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಆಗ ಹುರಿಯೋದಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ತಳ ಹಿಡಿತಾ ಹೋಗುತ್ತೆ ಅದು ಹಾಗಾಗಿ ಸ್ವಲ್ಪ ತುಪ್ಪನ ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ನೀವು ಈಸಿಯಾಗಿ ಸಾಬುದಾನಿನ ತುಪ್ಪದಲ್ಲಿ ಹುರ್ಕೋಬೋದು ಈ ತುಪ್ಪದಲ್ಲೇ ಬೇಯಬೇಕಾಗಿರೋದು ಮತ್ತು ನಾವು ಇದನ್ನ ಬೇಯಿಸಲ್ಲ ಈ ರೀತಿ ತುಪ್ಪದಲ್ಲಿ ಹುರಿಯೋವಾಗಲೇ ಸಾಬುದಾನ ಚೆನ್ನಾಗಿ ತುಪ್ಪನ ಎಳ್ಕೊಂಡು ಕಲರ್ ಕೂಡ ಬದಲಾಗತ್ತೆ ಸ್ವಲ್ಪ ಬೇಯೋವರೆಗೂ ಒಂದು ಐದಾರು ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡಿದರೆ ಸಾಕು ನಿಧಾನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿಟ್ಟು ಬೇಯಿಸ್ಬೋದು ಮತ್ತು ಕೈಯಾರ್ಸ್ತಿರ್ಬೇಕು ಅಂತಿಲ್ಲ ಆಗಾಗ ಒಮ್ಮೆ ಇದನ್ನ ತಳ ಹಿಡಿದಿರೋ ಥರದಲ್ಲಿ ನೋಡ್ಕೊಳ್ಳಿ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅರಳ್ಕೊಳ್ಳುತ್ತೆ ತುಪ್ಪದಲ್ಲಿ ಘಮ ಘಮ ಪರಿಮಳ ಬರುತ್ತೆ ಸಾಬುದಾನ ಸೊ ಈಗ ನೀವು ನೋಡ್ಬೋದು ಇದರ ಕಲರ್ ಕೂಡ ಬದಲಾಗಿದೆ ನೀಟಾಗಿ ರೌಂಡ್ ರೌಂಡ್ ಬಾಲ್ಸ್ ಥರ ಆಗ್ತಾ ಬಂತು ಈಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಮ್ಮೆ ಇಷ್ಟೇ ಇದನ್ನ ಬೇಯಿಸೋದು ಮತ್ತೆ ಬೇಯಿಸೋದಿಲ್ಲ ಇದನ್ನ ಹಾಗೆಯೇ ತುಪ್ಪದಲ್ಲಿ ಹುರಿಯೋದು ಮಾತ್ರ ತುಪ್ಪದಲ್ಲೇ ಅದು ಬೇಯುತ್ತೆ ನೋಡ್ಬೋದು ಯಾವ ರೀತಿ ಈ ರೀತಿ ನೋಡಿ ಕಾಳು ಕಾಳಾಗಿ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾಗ್ತಾ ಇದ್ದ ಹಾಗೆ ನಾವು ಇದರ ಜೊತೆಗೆ ಮೊಸರನ್ನು ಕೂಡ ಸೇರಿಸ್ಕೊಳ್ಳೋಣ ಸಾಬುದಾನ ಮಿಕ್ಸ್ ಮಾಡೋದಕ್ಕೆ ಬೇಕಾಗುವಷ್ಟು ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಮೂರು ಸೌಟಷ್ಟು ಮೊಸರನ್ನ ಇಲ್ಲಿ ಹಾಕಿದ್ದೀನಿ ಅದೇ ಎಷ್ಟು ಕ್ವಾಂಟಿಟಿ ತಗೋತೀರಾ ಕ್ವಾಂಟಿಟಿ ನೋಡಿಕೊಂಡು ಸಾಬುದಾನನ ಮೊಸರಲ್ಲಿ ಕಲಸಿಡಬೇಕು ಇದು ಮೊಸರು ಎಲ್ಲ ಚೆನ್ನಾಗಿ ಹೀರ್ಕೊಂಡು ಇನ್ನೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಲ್ಲಿವರೆಗೂ ಕೂಡ ಇದನ್ನ ಮೊಸರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆಯೇ ಕಲಸಿ ಬಿಟ್ಬಿಡಿ ಚೆನ್ನಾಗಿ ಮೊಸರನ್ನೆಲ್ಲ ಹೀರ್ಕೊಳ್ಳಿ ಅದು ಅದಾದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನೀವು ನೋಡಿದ್ರೆ ಈ ರೀತಿ ಗಟ್ಟಿಯಾಗಿರುತ್ತೆ ನೋಡಿ ಮೊಸರೆಲ್ಲ ಹೀರಿಕೊಂಡು ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ನಾವು ಇದನ್ನ ಡೈರೆಕ್ಟಾಗಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ನಾನು ನೆಕ್ಸ್ಟ್ ಅದರಲ್ಲೇ ನಾವು ಒಗ್ಗರಣೆ ಮತ್ತು ಮೇಲಿಂದ ಡೆಕೋರೇಷನ್ ಎಲ್ಲನೂ ಕೂಡ ಮಾಡ್ಕೋಬೋದು ಡೈರೆಕ್ಟಾಗಿ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಈಗ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಇರೋದರಿಂದ ಇದ್ರ ಜೊತೆಗೆ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅನ್ನೋದನ್ನ ನೋಡಿಕೊಂಡು ಆಮೇಲೂ ಕೂಡ ನಾವು ಸ್ವಲ್ಪ ಮೊಸರನ್ನ ಹಾಕ್ಕೊಬೋದು ಈಗ ನಾನು ಇದ್ರ ಜೊತೆಗೆ ಸ್ವಲ್ಪನೇ ಮೊಸರನ್ನ ಸೇರಿಸಿ ಇದನ್ನ ಒಮ್ಮೆ ಕಲಸಿ ರೆಡಿ ಮಾಡ್ಕೊಳ್ತೀನಿ ಈಗ ನಾವು ಇದಕ್ಕೆ ಮೇಯ್ನಾಗಿ ಒಗ್ಗರಣೆ ಹಾಕಬೇಕಾಗಿರೋದು ಅಗೇನು ಇಲ್ಲಿ ಒಗ್ಗರಣೆಗೂ ಕೂಡ ನಾನು ತುಪ್ಪನೇ ಉಪಯೋಗಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ತುಪ್ಪದ ಒಗ್ಗರಣೆ ತುಪ್ಪದಲ್ಲೇ ಹುರಿದಾಗ ಚೆನ್ನಾಗಾಗತ್ತೆ ಇದು ತುಪ್ಪ ಬಿಸಿ ಆಗ್ತಿದ್ದಾಗೆ ಸಾಸಿವೆ ಉದ್ದಿನಬೇಳೆ ಜೊತೆಗೆ ಕಡಲೆಬೇಳೆ ಇವೆಲ್ಲವೂ ಸಿಂಪಲ್ ಒಗ್ಗರಣೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಎಲ್ಲನೂ ಕಾಲು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ ಜೊತೆಗೆ ಒಣಮೆಣ್ಸಿನ್ಕಾಯಿ ಇವೆರಡೂ ಕೂಡ ಸ್ವಲ್ಪ ಕೆಂಪಗಾಗಲಿ ನೆಕ್ಸ್ಟ್ ಇದ್ರ ಜೊತೆಗೆ ಕರಿಬೇವನ್ನು ಕೂಡ ಹಾಕೊಳ್ಳೋಣ ಸಿಂಪಲ್ ಆದ ಒಗ್ಗರಣೆ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳೋಣ ಇದ್ರ ಜೊತೆ ಗೋಡಂಬಿನೂ ಕೂಡ ಹಾಕಿದ್ರೆ ಮಧ್ಯ ಮಧ್ಯೆ ಸಿಗುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ಒಗ್ಗರಣೆ ಸ್ವಲ್ಪ ಕೆಂಪಗಾಗಲಿ ಕೆಂಪಗಾದ ಮೇಲೆ ನಾವು ಈ ಒಗ್ಗರಣೆನೂ ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಇಷ್ಟು ಕೆಂಪಗಾದರೆ ಸಾಕು ಒಗ್ಗರಣೆ ಹಾಗೆ ಖಮ ಖಮ ಇನ್ನೂ ಜಾಸ್ತಿ ಬರುತ್ತೆ ತುಪ್ಪದ ಒಗ್ಗರಣೆ ಬೀಳ್ತಾ ಹಾಗೆ ಈಗ ನೆಕ್ಸ್ಟ್ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಜೊತೆಗೆ ದಾಳಿಂಬೆ ದಾಳಿಂಬೆನೂ ಕೂಡ ಹಾಕಿ ಆಗಿದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಿಷ್ಟನ್ನು ಹಾಕಿ ಉಪ್ಪನ್ನು ಹಾಕೇ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಉಪ್ಪನ್ನು ನಾವು ಇದಕ್ಕೆ ಕೊನೆಯಲ್ಲಿ ಸೇರಿಸಬೇಕಾಗಿರೋದು ಮುಂಚೆಯೇ ಉಪ್ಪನ್ನು ಸೇರಿಸಿದ್ರೆ ಏನಾಗುತ್ತೆ ಅಂತಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಸರ್ವ್ ಮಾಡುವಾಗ ಇದಕ್ಕೆ ಕೊನೆಯಲ್ಲಿ ಉಪ್ಪನ್ನು ಸೇರಿಸಿದರೆ ಸಾಕು ಈಗ ನಾನು ಇದನ್ನ ಚೆನ್ನಾಗಿ ಕಲಿಸಿದ್ದೀನಿ ಈ ಕೊನೆಯಲ್ಲಿ ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮೊಸರು ಸಾಬುದಾಣಿ ಅಥವಾ ಮೊಸರು ಸಾವಕ್ಕೆ ರೆಡಿನೇ ಆಗೋಗುತ್ತೆ ನಾರ್ಮಲ್ ಮೊಸರು ಅನ್ನೋದಕ್ಕಿಂತ ತುಂಬಾ ಆಗುತ್ತೆ ಇದರ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗಿಯೂ ಕೂಡ ಮೊಸರು ಸಾಬುದಾಣಿ ಅಥವಾ ಮೊಸರು ಸಾಬಕ್ಕಿನ ನೀವು ಕೂಡ ಮಾಡಿ ನೋಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ನೋಡ್ತಾ ಇರಿ ವಿಡಿಯೋಸ್ಗಳನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ